ನಮ್ಮ ಅನಿಲಾಪುರ ಅಂದ್ರೆ ಗಾರ್ಕಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತ ಅನಿಲಾಪುರ ಗ್ರಾಮದಲ್ಲಿ ಸುಮಾರು 30 ವರ್ಷ ಮೇಲ್ಪಟ್ಟು ಇಡ್ಕೊಂಡು ಕಸಿ ಏನ ಸರ್ಕಾರಿ ಲ್ಯಾಂಡ್ ಅಂದ್ರೆ ಗೈರಾಣ ಭೂಮಿ ಏನಿದೆಯೋ 101 ಸರ್ವೆ ನಂಬರ್ದಲ್ಲಿ 2 ಎಕರ್ 2 ಗುಂಟೆ ಲ್ಯಾಂಡ್ ಇದೆ ಆ ಲ್ಯಾಂಡ್ದಲ್ಲಿ ಏನದ ಅಂದ್ರೆ ನಮ್ಮ ಆಂಧ್ರ ಕ್ರಿಶ್ಚಿಯನ್ ಸಮುದಾಯದವರು ಆ ಲ್ಯಾಂಡ್ದಲ್ಲಿ ಕಟ್ಟಿಗೆ ಕುಳ್ಳು ಮತ್ತೆ ತಿಪ್ಪೆ ಮತ್ತೆ ಅದರಲ್ಲಿ ಆಲ್ರೆಡಿ ಒಂದು ಕ್ರಾಸ್ ಒಂದು ಜೆಂಡಾ ಕೂಡ ಇದೆ ಮತ್ತೆ ಸ್ವಸಹಾಯ ಸಂಘದ ಒಂದು ಮನಿ ಕೂಡ ಒಳಗಡೆ ಇದೆ ಅದಕ್ಕೆ ಸಂಬಂಧಪಟ್ಟಾಗ ಮತ್ತೆ ಅಲ್ಲಿ ನಮ್ಮ ಅಲ್ಲಿಂದ ಹೆಣ್ಣುಮಕ್ಕಳ ಸಲುವಾಗಿ ಬೇರೆ ಏನೋ ಈಗ ಸರ್ಕಾರ ಸುಮಾರು ಏನೋ ಸೌಲಭ್ಯ ಕೊಡ್ತಾ ಇದೆ ಸ್ವಚ್ಛಲೆ ಸಲುವಾಗಿ ಏನೋ ಕಟ್ಟಿಕೊಳ್ಳಬೇಕು ಮಟ್ಟಬೇಕು ಅಂತ ಹೇಳಿ ಅಲ್ಲಿ ಆ ಅನುಕೂಲ ಇರಲ್ಲ ಅದೇ ಜಾಗದ ಮೇಲೆ ಎಷ್ಟೋ ಜನ ನಮ್ಮ ಜನ ಅಲ್ಲಿ ಸ್ವಚ್ಛಲೆ ಹೋಗುವಂತ ಪರಿಸ್ಥಿತಿ ಗೊತ್ತು ಅವರು ಜಾಗ ಕಬ್ಜೆ ಮಾಡ್ಕೊಂಡಾಗ ಸರ್ಕಾರ ಬಂದ್ರು ಅಲ್ಲಿ ಸ್ವಚ್ಛಲೆ ಹೋಗಲು ಬಹಳ ಕಷ್ಟ ಆಗಿರ್ತದೆ ಆ ಕಷ್ಟ ಮಾಡಂತ ವ್ಯವಸ್ಥೆ ನಮ್ಮ ತಲಾಟಿ ಗಿರ್ದವರುಗಳು ನಿದ್ದಾರ ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಏನು ಅಧಿಕಾರಿಗಳು ಹಿಂದಿಂದ ಏನು ಗಿರ್ದವರೆಲ್ಲ ಏನು ಸುಳ್ಳು ರಿಪೋರ್ಟ್ ಕೊಟ್ಟಿಸಿ ಏನದ ಅಂತಂದ್ರೆ ಬಿಲ್ಡಿಂಗ್ ಇದ್ದರೂ ಕೂಡ ಎರಡು ಅಂಗನವಾಡಿ ಕೇಂದ್ರಗಳು ಇದ್ದಾವೆ ಆಲ್ರೆಡಿ ನಡೀತಾ ಇದ್ದಾವೆ ಬಿಲ್ಡಿಂಗ್ ಇದೆ ಎಲ್ಲ ಇದೆ ಇದ್ದರೂ ಕೂಡ ಏನದ ಅಂತಂದ್ರೆ ಮತ್ತೆ ಅಲ್ಲಿ ಹೊಸದಾಗಿ ಅಂಗನವಾಡಿಗೆ ಲ್ಯಾಂಡ್ ಕೊಡ್ತಾ ಇದ್ದಾರೆ ಮತ್ತೆ ಯಾಕಂದ್ರೆ ಇದು ಎಲ್ಲಿ ತಲಾಟಿಗೆ ಯಾವ ಊರದಲ್ಲಿ ಹೋದ್ರೂ ಕೂಡ ಯಾವ ಗ್ರಾಮದಲ್ಲೂ ಕೂಡ ಅವರಿಗೆ ಸೆಪರೇಟ್ ಕಚೇರಿ ಎಲ್ಲೂ ಇಲ್ಲ ಅವ್ರ ಎಲ್ಲ ಕಚೇರಿಗಳು ಇಲ್ಲ ಬೀದರ್ದಾಗ ಎಲ್ಲೋ ಆರಾಮ ಐಸಿ ಆರಾಮಿಗೆ ಬಂದು ಕಸಿ ಎಲ್ಲೋ ರಿಪೋರ್ಟ್ ಹಾಕೊಡ್ರಿ ಅವರು ಆದ್ರೆ ನಮ್ಮ ಗ್ರಾಮದಲ್ಲಿ ಆ ಲ್ಯಾಂಡಿಗೆ ನೋಡ್ಕಸಿ ಅನ್ನೋದು ಒಂದು ಅವ್ರಿಗೆ ಕೂಡ ಒಂದು ಕಚೇರಿ ಮಾಡ್ಕೊಳ್ಳೋಕೆ ಒಂದು ಜಾಗ ಸರ್ಕಾರ ಸಂಕ್ಷನ್ ಮಾಡ್ಕೊಂಡಿದೆ ಹಾಗಾಗಿ ಇವೆಲ್ಲ ನೋಡಿದಾಗ ಏನದ ಅಂದ್ರೆ ಬಹಳ ವ್ಯವಸ್ಥಿತವಾಗಿ ನಮ್ಮ ಜನರನ್ನ ಅಲ್ಲಿ ಓಡಿಸಬೇಕು ಅನ್ನೋ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ನಾವೇನು ಕೇಳ್ತಾ ಇದೀವಿ ಮತ್ತೆ ಅದಕ್ಕೆ ಸಂಬಂಧಪಟ್ಟಾಗೆ ಅಲ್ಲೇ ನಮ್ದು ಇನ್ನೂ ನಮ್ಮ ಮುಸ್ಲಿಂ ಸಮುದಾಯ ಇದೆ ಮುಸ್ಲಿಂ ಸಮುದಾಯ ಅದೇ ಲ್ಯಾಂಡ್ದಲ್ಲಿ ಏನದ ಅಂದ್ರೆ ಸ್ವಲ್ಪ ಮನಿ ಕಟ್ಕೊಂಡಿದ್ದಾರೆ ಮನಿ ಅವರಿಗೆಲ್ಲ ಕಟ್ಕೊಳ್ಳೋಕೆಲ್ಲ ಅನುಮತಿ ಕೊಟ್ಟು ನಮ್ಮ ಜನರಿಗೆ ಏನದ ಅಂದ್ರೆ ಏನು ಆ ಲ್ಯಾಂಡಿಗೆ ಹತ್ಯನ್ ಬರ್ತಾರ ಅದಕ್ಕೆ ಏನು ತಿಳಿಸ್ಲಿಕ್ಕೆ ಏನು ಪ್ರಯತ್ನ ಮಾಡ್ತಾ ಇದೆ ಗೊತ್ತಾ ಅಲ್ಲಿನ ಪಂಚಾಯತದ ಸಂಬಂಧಪಟ್ಟ ಅಧಿಕಾರಿಗಳಾಗಿರಲಿ ಅಥವಾ ಅದಕ್ಕೆ ಈಗ ಪೊಲೀಸರದ ಏನದ ಪಾಪ ಯಾರು ಕರೆದಿರ್ತಾರ ಅವ್ರು ಬಂದಿರ್ತಾರ ಅಷ್ಟೇ ಹಾಗಾಗಿ ನಾವು ಪೊಲೀಸರ ಮೇಲೆ ನಾವು ಆರೋಪ ಕೂಡ ಮಾಡ್ತಾ ಇಲ್ಲ ಆದರೂ ಕೂಡ ಪೊಲೀಸರು ಸತ್ಯ ಏನಿದೆ ಅಂತ ತಿಳ್ಕೊಂಡು ತಸಿ ಬರಬೇಕು ಯಾಕಂದ್ರೆ ನಾವಲ್ಲಿ ಜಂಡ ಆಗಿದ್ರೆ ನಮ್ಮ ಕೇಸ್ ಎಲ್ಲ ಮಾಡ್ತಾರೆ ಕೇಸ್ ಮಾಡಿ ತಹಸೀಲ್ ಓಡಾಡಿಸ್ತಾರ ಇವತ್ತು ಅಲ್ಲಿ ಯಾರ್ಯಾರೋ ಬಂದು ತಸಿ ಕಬ್ಜೆ ಮಾಡ್ತಾ ಇದಾರೆ ಆ ಲ್ಯಾಂಡಿಗೆ ನಾವು ಹೋರಾಟ ಮಾಡ್ತಾ ಇದೀವಿ ಆದರೂ ಕೂಡ ನಮ್ಮ ಹೋರಾಟ ಹಿಂದೆ 2006 ಮತ್ತು 7ರಲ್ಲಿ ಒಬ್ಬ ವ್ಯಕ್ತಿ ಹೆಸರಿನ ಮೇಲೆ ಪೂರಾ 2 ಎಕರ್ 2 ಗುಂಟೆ ಪೂರಾ 2 ಎಕರ್ 2 ಗುಂಟೆ ಅಲರ್ಟ್ ಮಾಡ್ಕೊಂಡಿದ್ವಿ ನಾವು ಪೂರಾ ಅಂದ್ರೆ ಅವನ ಹೆಸರಿನ ಮೇಲೆ ಮಾಡ್ಕೊಂಡಿದ್ವಿ ಅವಾಗ ಕೂಡ ರದ್ದು ಮಾಡಿದ್ದು ಇದೇ ಜನ ಇವತ್ತು ನಾವು ಸರ್ಕಾರದ ಲ್ಯಾಂಡ್ ನಾವು ಯಾಕೆ ನಮಗೆ ಅನುಕೂಲ ಆಗ್ತದೆ ಅಂತ ದೃಷ್ಟಿಯಿಂದ ಅಂತವೆಲ್ಲ ನಾವು ಕಾಂಪ್ಲೇಂಟ್ ಅಂದ್ರೆ ದೂರು ಕೊಟ್ಟು ನಾವು ರದ್ದು ಮಾಡಿದೀವಿ ಇವತ್ತು ನಮ್ಮನ್ನೇ ಇವರು ಅಧಿಕಾರಿಗಳು ಮೇಲಧಿಕಾರಿಗಳು ಸುಳ್ಳು ಒಂದು ತೋರಿಸ್ ದಿಕ್ ತಪ್ಪಿಸಿ ಅದನ್ನು ಕಬ್ಜಾ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಕೈ ಬಿಡ್ಬೇಕಂತೇಳಿ ಯಾಕೆ ಜಿಲ್ಲಾಧಿಕಾರಿಗಳು ಮತ್ತೆ ಈಗ ಬಂದಂತ ಎಸಿ ಅವರು ಕೂಡ ಹೊಸಬರು ಮತ್ತೆ ಬೀದರ್ ತಹಸೀಲ್ ಅವರು ಕೂಡ ಅವ್ರಿಗೂ ಕೂಡ ಹೊಸಬರೇ ಇದ್ದಾರೆ ಅಮಿಲಾಪುರದು ಸ್ಥಿತಿಯನ್ನು ಅವ್ರಿಗೆ ಇವತ್ತಿನ ದಿವಸ ಅಮಿಲಾಪುರ ಗ್ರಾಮದಲ್ಲಿ ಸರ್ವೆ ನಂಬರ್ 101ರಲ್ಲಿ ಸುಮಾರು 50-60 ವರ್ಷಗಳಿಂದ ಒತ್ತುವರಿ ಮಾಡಿ ಅಲ್ಲಿ ಬಡ ಜನರು ಜೀವನ ಸಾಗಿಸತಕ್ಕಂತ ಅಮಿಲಾಪುರ ಗ್ರಾಮದಲ್ಲಿ ಒಂದು 2 ಎಕರೆ 10 ಗುಂಟೆ ಜಮೀನಲ್ಲಿ ಸುಮಾರು 60 ವರ್ಷದಿಂದ ಉಪಜೀವನ ಮಾಡತಕ್ಕಂತ ಈ ನಿವಾಸಿಯವರಿಗೆ ದಿಢೀರಂತ ಕಂದಾಯ ಇಲಾಖೆಯವರು ಬಿಸಿ ಮುಟ್ಟಿಸಿದ್ದಾರೆ ಏನಂದ್ರೆ ಇದು ನಿಮ್ಮಲ್ಲಿ ಎಲ್ಲಿ ಪ್ಲಾಟಿಂಗ್ ಪೇಪರ್ ಇದು ಯಾರು ಕಬ್ಜಾ ಮಾಡ ಅಂತ ಹೇಳಿದ್ದಾರೆ ಇಲ್ಲಿ ಉಳಿಲಕ್ಕ ನೀವು ಏನು ಅರ್ಹರಿದ್ದೀರಿ ಅಂತಕ್ಕಂಥದ್ದನ್ನು ಇವತ್ತು ಕಂದಾಯ ಇಲಾಖೆಯವರು ದಿಢೀರಂತ ರಾತ್ರೋರಾತ್ರಿ ಹೋಗಿ ಆ ಬಡ ಜನರಿಗೆ ನಿದ್ರೆ ಕೆಡಿಸಿದ್ದಾರೆ ಇನ್ನೊಂದು ನಾನು ಈ ಮಾಧ್ಯಮ ಮುಖಾಂತರ ಜಿಲ್ಲಾಡಳಿತಕ್ಕೆ ಒಂದು ಮನವಿ ಮಾಡ್ತೀನಿ ಈಗಾಗಲೇ ಸರ್ಕಾರಿ ಜಮೀನನ್ನು ಒಂದು ಸುಮಾರು 50-60 ವರ್ಷಗಳ ಅವರು ಯಾರು ಉಳ್ಕೊಂಡೇನು ಉಪಜೀವನ ಮಾಡೋಕ್ಕೇನು ಜಗದಲ್ಲಿರ್ತಾರೋ ಆ ಕಬ್ಜಾದಾರರಿಗೆ ಸರ್ಕಾರ ಒಂದು ರೂಲ್ ಇದೆ ಅದು ಗೈರಾಣ ಜಾಗ ಅಂತಂದ್ರೆ ಅವರು ಗರೀಬ್ ಬಡ ಜನರು ಇರಬೇಕು ಅಂತಕ್ಕಂಥದ್ದೇ ಭೂಮಿಯನ್ನ ಸರ್ಕಾರನೇ ನಿಗದಿ ಮಾಡಿಕೊಡ್ತದೆ ಈಗಿಲ್ಲದ್ರೆ ದಿಢೀರಂತ ಕಂದಾಯ ಇಲಾಖೆ ಇದೊಂದು ಒಂದು ಹೊಸ ಮಾರ್ಗವನ್ನ ತಂದಾಗ ಅಲ್ಲೇನು ಅನಿವಾರ್ಯ ಇಲ್ಲ ಇವತ್ತು ತಲಾಟಿ ಅವರಿಗೊಂದು ಇರ್ಲಕ್ಕ ಚೆಂಬರು ಅಂತ ಮಾಡಿಕೊಂಡ್ರು ಅವರಿಗೊಂದು ಅಲ್ಲಿ ಕಚೇರಿ ಏನು ಬೇಕಾಗಿಲ್ಲ ಜರುರಿ ಇಲ್ಲ ಮತ್ತಿಲ್ಲೋದ್ರೆ ಅಂಗನವಾಡಿ ಕೇಂದ್ರ ಅಂತಕ್ಕಂಥದ್ದನ್ನ ಈಗೆಲ್ಲ ಮಾಡಿ ಅಲ್ಲಿ ಇದ್ದಂಥ ಜಾಗ ಕಬಳಿಸಿ ಸರ್ಕಾರ ಗಮನಕ್ಕೆ ತರಬೇಕು ಅಂತ ಇವತ್ತಿಲ್ಲೋದ್ರೆ ಕಂದಾಯ ಇಲಾಖೆ ಮಾಡ್ತಾ ಇದೆ ಈ ಕಂದಾಯ ಇಲಾಖೆ ಇವತ್ತು ನಾವು ಎಚ್ಚರಿಕೆ ಕೊಡಬೇಕಾಗ್ತದೆ
ಇವೆಲ್ಲ ಬೀದಿ ಪಾಳಿಗೆ ಹೋಗಬೇಕಾಗ್ತದ. ಈ ಇವರಿಗೆಲ್ಲ ಯಾರು ಜವಾಬ್ದಾರಿ ಅಂತಕ್ಕಂಥದ್ದನ್ನು ಜಿಲ್ಲಾಡಳಿತ ಹೊಣೆ ಹಾಕಬೇಕಾಗ್ತದ. ಅದರ ಸಲುವಾಗಿ ಇವತ್ತಿನ ದಿವಸ ನಾನು ಒಂದೇ ಮನವಿ ಮಾಡ್ತೀನಿ, ಅಲ್ಲಿದ್ದಂಥ ಜಾಗಕ್ಕೆ ಕೂಡಲೇ ತಹಸೀಲ್ದಾರ್ ಅವರು ಅವ್ರ ಮನವೊಲಿಸಿ ಅವ್ರಿಗೆ ಹಕ್ಕುಪತ್ರ ಕೊಟ್ಟು ಅವ್ರಿಗೆ ಅಲ್ಲೇ ನಿವಾಸಿ ಉಳಿಲಕ್ಕಿಲ್ಲದ ಜಾಗ ಮಾಡಿಕೊಡ್ಬೇಕು ಅಂತಕ್ಕಂಥದ್ದನ್ನು ಇವತ್ತು ಜಿಲ್ಲಾಡಳಿತಕ್ಕೆ ನಾನು ಮನವಿ ಮುಖಾಂತರ ನಾನು ಬೇಡ್ಕೊಳ್ತೀನಿ. ನಮ್ಮ ಅತ್ತಿ ಮಾವನ ಹಿಡಿದು ಅದು ಜಗ ಹಿಡ್ಕೊಂಡು ಕುಂತಾರ, ಮತ್ತು ನಮ್ಮ ಅತ್ತಿ ಮಾವ 21 ಸಾವಿರ ಹಿಡ್ಕೊಂಡು ಕುಂತಾರ, ಮತ್ತು ನಾವು ಭೀ 21 ಸಾವಿರ ಹುಡ್ಕೊಂಡು ಕುಂತೀವಿ. ಆದ್ರೆ ನಮ್ಮ ಮನೆಗೆ ಒಂದೊಂದು ಮನೆಗ 8-8 ಮಕ್ಕಳು ಹರ, ಆದ್ರೆ ಒಂದೇ ರೂಮ್ಗಳ್ದಾಗ 8-8 ಮಂದಿ ಜೀವನ ಮಾಡತ್ತಿದ್ದೇವೆ ನಾವು. ಆದ್ರೆ ಭೀ ನಮಗೆ ದುಡಿತದಾಗ ಸರಿ ಹೋಗ್ತಲಿಲ್ಲ, ಮತ್ತು ಅದಾದ್ಮೇಲೆ ನಮ್ದ್ರಲ್ಲಿ ದುಡ್ಡು ಉಳಿತಾಯ ಆಗ್ತಲಿಲ್ಲ. ದುಡ್ಡು ಉಳಿತಾಯ ಆದ್ರೂ ನಮ್ಗೆ ಕಟ್ಕೊಳಕ್ಕೆ ಸಾಲಲಿಲ್ಲ. ಆದ್ರೆ ನಮ್ಮ ಮಕ್ಕಳು ಭೀ ಒಚ್ಚಿಗೆ ಎಡ್ಕಡೆ ಇಲ್ಲ, ಯಾಕಂದ್ರೆ ನಮಗೆ ಶಾಲೆಗೆ ಹೋಗ್ಲಿಕ್ಕೆ ನಮಗೆ ಬಯಸ್ತಾ ಇಲ್ಲ. ಗೌರ್ಮೆಂಟ್ ಶಾಲೆಗೆ ಹೋಗಿದೆ, ಇವತ್ತು ಹೋದ್ರು ಇವತ್ತು ಬಿಟ್ಟರು ನಾವು ಮಾಡ್ಕೊಂಡು ತಿನ್ಲಿಕ್ಕೆ ನಮ್ಗೆ ಸೆಟ್ ಬರೋದ. ಮಕ್ಕಳು ಶಾಲೆಗೆ ಓದ್ತಾರಂಬುದು ನಮಗೆ ಏನು ಭೀ ಚಿಂತೆ ಇಲ್ಲ, ಯಾಕಂದ್ರೆ ನಾವು ಮಾಡ್ಕೊಂಡು ತಿನ್ಲಿಕ್ಕೆ ನಮ್ಗೆ ಸೆಟ್ ಬರೋದ. ಆಮೇಲೆ ಅವ್ರಿಗೆ ಯಾವ ರೀತಿ ನಾವು ಬೆಳೆಸ್ಬೇಕು ಅನ್ನೋದು ನಮಗಿಲ್ಲ. ಆದ್ರೆ ನಮ್ಮ ತಾಯಿ ನಮ್ಮ ಅಜ್ಜಿ ಮುತ್ತಾತ ಭೀ ಹಂಗೆ ಅದರ, ಮತ್ತು ನಾವು ಕೂಡ ಹಂಗೆ ಅನ್ನೋದಕ್ಕೆ ಇದ್ದೀವಿ. ಆಮೇಲೆ ಮತ್ತು ಜಾಗ ನಮ್ಮ ಕಬ್ಜೆ ಮಾಡ್ಕೊಂಡಿದ್ದೇವೆ ಅಂದ್ರೆ ಅದು ಹೆಸರು ಮಾಡ್ಕೊಳ್ಳೋಕೆ ಪೇಪರ್ ಮಾಡ್ಕೊಳ್ಳೋಕೆ ನಮ್ಮಲ್ಲಿ ಆ ಯೋಗ್ಯತೆ ನಮಗಿಲ್ಲ. ಅದರಲ್ಲಿ 2 ಎಕರೆ ಗೌರ್ಮೆಂಟ್ ಲ್ಯಾಂಡ್ ಅದ. ಆದ್ರೂ ಗೌರ್ಮೆಂಟ್ ಲ್ಯಾಂಡಿನ ಪ್ರಕಾರ ಏನದಂದ್ರೆ ಮುಸ್ಲಿಮ್ದವ್ರು ಏನದಂದ್ರೆ ಮನೆ ಕಟ್ಕೊಂಡ್ರೆ ಅವ್ರ ಬಲ್ಲಿ ಹೊಲ ಮನೆ ಎಲ್ಲ ಅದ. ಆದ್ರೂ ಭೀ ಅವ್ರು ಏನು ಮಾಡ್ಯಾರ ತನ್ನ ಕಬ್ಜೆ ಮಾಡ್ಕೊಂಡು ನಕ್ಸ ಮಾಡ್ಕೊಂಡು ಮನೆ ಕಟ್ಕೊಂಡಾರ. ಆದ್ರೆ ನಮ್ಮ ಕ್ರಿಶ್ಚನ್ ಮತಕ್ಕೆ ಏನದಂದ್ರೆ ನಾವು ಮಾಡ್ಕೊಂಡು ತಿಂಬಟ್ಕಿನ ನಮ್ಮಲ್ಲಿ ಹಕ್ಕದಾರ ಯಾರು ಭೀ ಇಲ್ಲ, ಮತ್ತು ನಮ್ಮ ಲೀಡರ್ಗಳು ಭೀ ಯಾರು ಭೀ ಇಲ್ಲ. ಎಷ್ಟೊಂದು ವರ್ಷ ಹಿಡಿದು ನಮ್ಮಲ್ಲಿ ಯಾರು ಗೆದ್ದಿಲ್ಲ, ನಮ್ಗೆ ಯಾರು ಈ ರೀತಿ ಪಾಠ ಕಲಿಸಿಲ್ಲ. ಆದ್ರೆ ನಾವೇನು ಮಾಡ್ತೇವೆ ಈಗ ಅದಕ್ಕೆ ಕಟ್ಟಿ ಕುಳ್ಳು ಹಾಯ್ಕೊಂಡು ನಾವು ಅದಕ್ಕೆ ಜೀವನ ಮಾಡ್ತಾ ಇದ್ದೇವೆ. ಆದ್ರೆ ಆ ಮನೆದಾಗ ನಮಗೆ ಕಟ್ಕೋಬೇಕಂಬ ಯೋಗ್ಯತೆ ನಮ್ಗೆ ಅದ ಮನಸ್ಸಿನಾಗಾದ್ರೆ ಕಟ್ಕೋಬೇಕಂತ ಯೋಗ್ಯತೆ ನಮಗಿಲ್ಲ. ಅದ್ರ ಕಡೆಯಿಂದ ನಮ್ಮಲ್ಲಿ ದುಡ್ಡು ಇಲ್ಲ ಕಡಿನ ಕಾರಣ ಏನಂದ್ರೆ ನಾವು ಮನೆ ಪೇಪರ್ನು ಮಾಡ್ಕೊಂಡಿಲ್ಲ, ಜಾಗ ಪೇಪರ್ನು ಮಾಡ್ಕೊಂಡಿಲ್ಲ, ಮನೆ ಕಟ್ಕೊಳ್ಳೋಕೆ ನಮ್ಗೆ ಆಗಿಲ್ಲ. ಅದ್ರ ಕಡೆಯಿಂದ ಏನಂದ್ರೆ ಬೇರೆ ಬಂದು ಗೌರ್ಮೆಂಟ್ ಬಂದು ಅದು ಹಕ್ಕದಾರ ಮಾಡ್ಕೊಂಡು ಎಲ್ಲ ಬೋಡಿ ತರಿಸ್ಕೆ ಅದ್ರ ಹಾಕಿ ಕಟ್ಟಿ ಕುಳ್ಳು ಎಲ್ಲ ಅಲ್ಲಿ ಗಾಡ ಕೆಸರು ಆ ತೆಗ್ಗಿನಾಗೆಲ್ಲ ಹಾಕಿಕ್ಯಾರ. ನಮ್ಮ ಗರಿಬ್ ಮಂದಿ ಮಾಡ್ಕೊಂಡು ತಿಂಬಸ್ತ ನಮ್ಮ ಜೀವನ ಸಾಕ. ಅಷ್ಟು ಕಟ್ಕಿ ಎಲ್ಲ ಕಟ್ಕಿ ಎಲ್ಲ ಕುಳ್ಳುಗಳೆಲ್ಲ ಏನು ಮಾಡ್ಯಾರ ನದಿದಾಗ ತುಂಬಕ್ಯಾರ, ಅಲ್ಲಿ ಎಗ್ಗದ ತೆಗ್ಗಿನ ತುಂಬಕ್ಯಾರ. ಈಗ ನಾವು ಮಾಡಿಸ್ತಾನ ಹೊಟ್ಟಿ ತುಂಬಾ. ಮತ್ತು ನಾವೇನು ಮಾಡ್ಬೇಕು ಈಗ ಏನು ಮಾಡೋಕೆ ನಮಗೆ ಸುಧಾರಿಸ್ತು ಹೊಂಟದ. ಈಗ ಸರ್ಕಾರ ಬಲ್ಲಿಗೆ ಬಂದಿದ್ದೆವು, ಡಿ ಸಿ ಸಾಹೇಬ್ರೆ ನಮಗೆ ನ್ಯಾಯ ಕೊಡಿಸ್ಬೇಕು. ಮತ್ತು ಡಿ ಸಿ ಸಾಹೇಬ್ರ ಮೇಲೆ ನ್ಯಾಯ ಇಲ್ಲಂತಂದ್ರೆ ನಮ್ಗೆ ಎಲ್ಲಿ ಹೋಗ್ಬೇಕಂತ ಡಿ ಸಿ ಸಾಹೇಬ್ರೆ ನಮಗೆ ಹಾದಿ ತೋರಿಸ್ಬೇಕು. ಇಷ್ಟು ಹೇಳಿ ನಮಗೆ ಕೈ ಮುಗಿತೀವಿ. ನಮ್ಮ ಹಮೀಲಪುರ ಅದ ರೀ, ನಮ್ಮ ಹೆಸರು ಗೋದಾವರಿ. ಇವತ್ತಿನ ದಿವಸ ಅಂಬಿಲಾಪುರ್ ಗ್ರಾಮದಲ್ಲಿ ಸರ್ವೆ ನಂಬರ್ 101 ಸುಮಾರು 50-60 ವರ್ಷಗಳಿಂದ ಒತ್ತುವರಿ ಮಾಡಿ ಅಲ್ಲಿ ಬಡ ಜನರು ಜೀವನ ಸಾಗಿಸ್ತಕ್ಕಂಥ ಅಂಬಿಲಾಪುರ್ ಗ್ರಾಮದಲ್ಲಿ ಒಂದು 2 ಎಕರೆ 10 ಗುಂಟೆ ಜಮೀನಲ್ಲಿ ಸುಮಾರು 60 ವರ್ಷದಿಂದ ಉಪಜೀವನ ಮಾಡ್ತಕ್ಕಂಥ ಈ ನಿವಾಸಿಯವರಿಗೆ ದಿಢೀರಂತ ಕಂದಾಯ ಇಲಾಖೆಯವರು ಬಿಸಿ ಮುಟ್ಟಿಸಿದ್ದಾರೆ. ಏನಂದರೆ ಇದು ನಿಂಬಲ್ಲಿ ಎಲ್ಲಿ ಪ್ಲಾಟಿನ ಪೇಪರು, ಇದು ಯಾರು ಕಬ್ಜಾ ಮಾಡಂತ ಹೇಳಿದ್ದಾರೆ, ಇಲ್ಲಿ ಉಳಿಲಕ್ಕೆ ನೀವು ಏನು ಅರ್ಹರಿದ್ದೀರಿ ಅಂತಕ್ಕಂಥದ್ದನ್ನು ಇವತ್ತು ಕಂದಾಯ ಇಲಾಖೆಯವರು ದಿಢೀರಂತ ರಾತ್ರೋರಾತ್ರಿ ಹೋಗಿ ಆ ಬಡ ಜನರಿಗೆ ನಿದ್ರೆ ಕೆಡಿಸಿದ್ದಾರೆ. ಇನ್ನೊಂದು ನಾನು ಈ ಮಾಧ್ಯಮ ಮುಖಾಂತರ ಜಿಲ್ಲಾಡಳಿತಕ್ಕೆ ಒಂದು ಮನವಿ ಮಾಡ್ತೀನಿ. ಈಗಾಗಲೇ ಸರ್ಕಾರಿ ಜಮೀನನ್ನು ಒಂದು ಸುಮಾರು 50-60 ವರ್ಷಗಳ ಅವರು ಯಾರು ಉಳ್ಕೊಂಡೇನು ಉಪಜೀವನ ಮಾಡೋಕ್ಕೆ ಏನು ಜಾಗದಲ್ಲಿರ್ತಾರೋ ಆ ಕಬ್ಜಾದಾರರಿಗೆ ಸರ್ಕಾರ ಒಂದು ರೂಲ್ ಇದೆ, ಅದು ಗೈರಣ ಜಾಗ ಅಂತಂದರೆ ಅವರು ಗರೀಬ್ ಬಡ ಜನರು ಇರಬೇಕು ಅಂತಕ್ಕಂಥದ್ದೇ ಭೂಮಿಯನ್ನು ಸರ್ಕಾರನೇ ನಿಗದಿ ಮಾಡಿಕೊಡ್ತದೆ. ಈಗಿಲ್ಲದ್ರೆ ದಿಢೀರಂತ ಕಂದಾಯ ಇಲಾಖೆ ಇದೊಂದು ಒಂದು ಹೊಸ ಮಾರ್ಗವನ್ನು ತಂದಾಗ ಅಲ್ಲೇನು ಅನಿವಾರ್ಯ ಇಲ್ಲ. ಇವತ್ತು ತಲಾಟಿ ಅವರಿಗೊಂದು ಇರ್ಲಕ್ಕೆ ಚೆಂಬರು ಅಂತ ಮಾಡಿಕೊಂಡ್ರು, ಅವರಿಗೊಂದು ಅಲ್ಲಿ ಕಚೇರಿ ಏನು ಬೇಕಾಗಿಲ್ಲ, ಜರುರಿ ಇಲ್ಲ. ಮತ್ತು ಇಲ್ಲೋದ್ರೆ ಅಂಗನವಾಡಿ ಕೇಂದ್ರ ಅಂತಕ್ಕಂಥದ್ದನ್ನು ಈಗೆಲ್ಲ ಮಾಡಿ ಅಲ್ಲಿ ಇದ್ದಂಥ ಜಾಗ ಕಬಳಿಸಿ ಸರ್ಕಾರ ಗಮನಕ್ಕೆ ತರಬೇಕು ಅಂತ ಇವತ್ತಿಲ್ಲೋದ್ರೆ ಕಂದಾಯ ಇಲಾಖೆ ಮಾಡ್ತಾ ಇದೆ. ಈ ಕಂದಾಯ ಇಲಾಖೆ ಇವತ್ತು ನಾವು ಎಚ್ಚರಿಕೆ ಕೊಡಬೇಕಾಗ್ತದೆ. ಇವೆಲ್ಲ ಬೀದಿ ಪಾಳಿಗೆ ಹೋಗಬೇಕಾಗ್ತದೆ. ಇವರಿಗೆಲ್ಲ ಯಾರು ಜವಾಬ್ದಾರಿ ಅಂತಕ್ಕಂಥದ್ದನ್ನು ಜಿಲ್ಲಾಡಳಿತ ಹೊಣೆ ಹಾಕಬೇಕಾಗ್ತದೆ. ಅದರ ಸಲುವಾಗಿ ಇವತ್ತಿನ ದಿವಸ ನಾನು ಒಂದೇ ಮನವಿ ಮಾಡ್ತೀನಿ, ಅಲ್ಲಿದ್ದಂಥ ಜಾಗಕ್ಕೆ ಕೂಡಲೇ ತಹಸೀಲ್ದಾರ್ ಅವರು ಅವ್ರ ಮನವೊಲಿಸಿ ಅವ್ರಿಗೆ ಹಕ್ಕುಪತ್ರ ಕೊಟ್ಟು ಅವ್ರಿಗೆ ಅಲ್ಲೇ ನಿವಾಸಿ ಉಳಿಲಕ್ಕಿಲ್ಲದ್ರೆ ಜಾಗ ಮಾಡಿಕೊಡ್ಬೇಕು ಅಂತಕ್ಕಂಥದ್ದನ್ನು ಇವತ್ತು ಜಿಲ್ಲಾಡಳಿತಕ್ಕೆ ನಾನು ಮನವಿ ಮುಖಾಂತರ ನಾನು ಬೇಡ್ಕೊಳ್ತೀನಿ. ನಮ್ಮ ಅಂಬಿಲಾಪುರ ಅಂದರೆ ಘಾಟಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ ಅಂಬಿಲಾಪುರ ಗ್ರಾಮದಲ್ಲಿ ಸುಮಾರು
ಮೂವತ್ತು ವರ್ಷ ಮೇಲ್ಪಟ್ಟು ಹಿಡ್ಕೊಂಡು ಕಸಿ ಏನು ಸರ್ಕಾರಿ ಲ್ಯಾಂಡ್ ಅಂದರೆ ಗೈರಾಣ ಭೂಮಿ ಏನಿದೆಯೋ 101 ಸರ್ವೆ ನಂಬರ್ದಲ್ಲಿ 2 ಎಕರೆ 2 ಗುಂಟೆ ಲ್ಯಾಂಡ್ ಇದೆ. ಆ ಲ್ಯಾಂಡ್ದಲ್ಲಿ ಏನದ ಅಂದರೆ ನಮ್ಮ ಆಲ್ರೆಡಿ ಕ್ರಿಶ್ಚಿಯನ್ ಸಮುದಾಯದರು ಆ ಲ್ಯಾಂಡ್ನಲ್ಲಿ ಕಟ್ಟಿಗೆ ಕುಳ್ಳು ಮತ್ತು ತಿಪ್ಪೆ ಮತ್ತು ಅದರಲ್ಲಿ ಆಲ್ರೆಡಿ ಒಂದು ಕ್ರಾಸ್ದು ಒಂದು ಜಂಡ ಕೂಡ ಇದೆ ಮತ್ತು ಸ್ವಸಹಾಯ ಸಂಘದ ಒಂದು ಮನೆ ಕೂಡ ಒಳಗಡೆ ಇದೆ. ಅದಕ್ಕೆ ಸಂಬಂಧಪಟ್ಟಾಗೆ ಮತ್ತು ಅಲ್ಲಿ ನಮ್ಮ ಅಲ್ಲಿಂದ ಹೆಣ್ಮಕ್ಳು ಸಲುವಾಗಿ ಬೇರೆ ಏನು ಈಗ ಸರ್ಕಾರ ಸುಮಾರು ಏನೋ ಸೌಲಭ್ಯ ಕೊಡ್ತಾ ಇದೆ ಶೌಚಾಲಯ ಸಲುವಾಗಿ ಏನೋ ಕಟ್ಕೊಳ್ಬೇಕು ಮಟ್ಟಬೇಕಂತೇಳಿ ಅಲ್ಲಿ ಆ ಅನುಕೂಲ ಇರೋಲ್ಲ. ಅದೇ ಜಾಗದ ಮೇಲೆ ಎಷ್ಟೋ ಜನ ನಮ್ಮ ಜನ ಅಲ್ಲಿ ಶೌಚಾಲಯಕ್ಕೆ ಹೋಗುವಂಥ ಪರಿಸ್ಥಿತಿ ಗೊತ್ತು ಅವ್ರ ಜಾಗ ಕಬ್ಜೆ ಮಾಡಿಕೊಂಡಾಗ ಸರ್ಕಾರ ಬಂದರು ಅಲ್ಲಿ ಶೌಚಾಲಯಕ್ಕೆ ಹೋಗಲು ಭಾಳ ಕಷ್ಟ ಆಗಿರ್ಬೋದು. ಆ ಕಷ್ಟ ಮಾಡೋಂಥ ವ್ಯವಸ್ಥೆ ನಮ್ಮ ತಲಾಟಿ ಗಿರ್ದವರುಗಳೇನಿದ್ದಾರ ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಏನು ಅಧಿಕಾರಿಗಳು ಹಿಂದಿಂದ ಏನು ಗಿರ್ದವರೆಲ್ಲ ಏನು ಸುಳ್ಳು ರಿಪೋರ್ಟ್ ಕೊಟ್ಟಿಸಿ ಅನ್ನೋದು ಅಂತಂದರೆ ಸುಮ್ಮನೆ ಆ ಅಂಗನವಾಡಿ ಬಿಲ್ಡಿಂಗ್ ಇದ್ರೂ ಕೂಡ 2 ಅಂಗನವಾಡಿ ಕೇಂದ್ರಗಳಿದ್ದಾವೆ ಆಲ್ರೆಡಿ ನಡೀತಾ ಇದ್ದಾವೆ ಬಿಲ್ಡಿಂಗ್ ಇದೆ ಎಲ್ಲ ಇದೆ ಇದ್ರೂ ಕೂಡ ಏನದ ಅಂತಂದ್ರೆ ಮತ್ತೆ ಅಲ್ಲಿ ಹೊಸದಾಗಿ ಆ ಅಂಗನವಾಡಿಗೆ ಲ್ಯಾಂಡ್ ಕೊಡ್ತಾ ಇದ್ದಾರೆ ಮತ್ತೆ ಯಾಕಂದ್ರೆ ಇದು ಎಲ್ಲಿ ಆ ತಲಾಟಿಗೆ ಯಾವ ಊರದಲ್ಲಿ ಹೋದ್ರೂ ಕೂಡ ಯಾವ ಗ್ರಾಮದಲ್ಲೂ ಕೂಡ ಅವ್ರಿಗೆ ಸಪ್ರೇಟ್ ಕಚೇರಿ ಎಲ್ಲೂ ಇಲ್ಲ. ಅವರೆಲ್ಲ ಕಚೇರಿಗಳಿಲ್ಲ ಬೀದರ್ದಾಗೆಲ್ಲೋ ಆರಾಮ ಐ ಸಿ ಆರಾಮಿ ಬಂದು ಕಸಿ ಎಲ್ಲೋ ರಿಪೋರ್ಟ್ ಹಾಕೊಡ್ರಿ ಅವರು. ಆದ್ರೆ ನಮ್ಮ ಗ್ರಾಮದಲ್ಲಿ ಆ ಲ್ಯಾಂಡಿಗೆ ನೋಡ್ ಕಸಿ ಅನ್ನೋ ಒಂದು ಅವ್ರಿಗೆ ಕೂಡ ಒಂದು ಕಚೇರಿ ಮಾಡ್ಕೊಳ್ಳೋಕೆ ಒಂದು ಜಾಗ ಸರ್ಕಾರ ಸ್ಯಾಂಕ್ಷನ್ ಮಾಡ್ಕೊಂಡಿದೆ. ಹಾಗಾಗಿ ಇವೆಲ್ಲ ನೋಡಿದಾಗ ಏನದ ಅಂದ್ರೆ ಬಹಳ ವ್ಯವಸ್ಥಿತವಾಗಿ ನಮ್ಮ ಜನರನ್ನ ಅಲ್ಲಿ ಓಡಿಸ್ಬೇಕನ್ನೋ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇದಾರೆ. ಅದಕ್ಕೆ ನಾವೇನು ಕೇಳ್ತಾ ಇದ್ದೀವಿ ಮತ್ತೆ ಅದಕ್ಕೆ ಸಂಬಂಧಪಟ್ಟಾಗೆ ಅಲ್ಲೇ ನಮ್ದು ಇನ್ನೂ ನಮ್ಮ ಮುಸ್ಲಿಂ ಸಮುದಾಯ ಇದೆ ಮುಸ್ಲಿಂ ಸಮುದಾಯ ಅದೇ ಲ್ಯಾಂಡ್ದಲ್ಲಿ ಏನದಂದ್ರೆ ಸ್ವಲ್ಪ ಮನಿ ಕಟ್ಕೊಂಡಿದ್ದಾರೆ ಮನಿ ಅವರಿಗೆಲ್ಲ ಕಟ್ಕೊಳ್ಳೋಕೆಲ್ಲ ಅನುವು ಮಾಡಿಕೊಟ್ಟು ನಮ್ಮ ಜನರಿಗೆ ಏನದಂದ್ರೆ ಏನು ಈ ಆ ಲ್ಯಾಂಡಿಗೆ ಹತ್ಯನ್ನು ಬರ್ತಾರ ಅದಕ್ಕೆ ಏನು ತಿಳಿಸ್ಲಿಕ್ಕೆ ಏನು ಪ್ರಯತ್ನ ಮಾಡ್ತಾ ಇದೆ ಗೊತ್ತಾ. ಅಲ್ಲಿನ ಪಂಚಾಯತದ ಸಂಬಂಧಪಟ್ಟ ಅಧಿಕಾರಿಗಳಾಗಿರಲಿ ಅಥವಾ ಅದಕ್ಕೆ ಈಗ ಪೊಲೀಸರದ್ದು ಏನದ ಪಾಪ ಯಾರು ಕರೆದಿರ್ತಾರೋ ಅವ್ರು ಬಂದಿರ್ತಾರೋ ಅಷ್ಟೇ. ಹಾಗಾಗಿ ನಾವು ಪೊಲೀಸರ ಮೇಲೆ ನಾವು ಆರೋಪ ಕೂಡ ಮಾಡ್ತಾ ಇಲ್ಲ. ಆದ್ರೂ ಕೂಡ ಪೊಲೀಸರು ಸತ್ಯ ಏನಿದೆ ಅಂತ ತಿಳ್ಕೊಂಡು ಕಸಿ ಬರ್ಬೇಕು. ಯಾಕಂದ್ರೆ ನಾವಲ್ಲಿ ಜಂಡ ಆಗಿದ್ರೆ ನಮ್ಮೇ ಕೇಸ್ ಎಲ್ಲ ಮಾಡ್ತಾರೆ ಕೇಸ್ ಮಾಡಿ ತಹಸೀಲ್ ಓಡಾಡಿಸ್ತಾರ. ಇವತ್ತು ಅಲ್ಲಿ ಯಾರ್ಯಾರೋ ಬಂದು ಕಸಿ ಕಬ್ಜೆ ಮಾಡ್ತಾ ಇದಾರೆ ಆ ಲ್ಯಾಂಡಿಗೆ ನಾವು ಹೋರಾಟ ಮಾಡ್ತಾ ಇದೀವಿ. ಆದ್ರೂ ಕೂಡ ನಮ್ಮ ಹೋರಾಟ ಹಿಂದೆ 2006 ಮತ್ತು 2007ರಲ್ಲಿ ಒಬ್ಬ ವ್ಯಕ್ತಿ ಹೆಸರಿನ ಮೇಲೆ ಪೂರಾ 2 ಎಕರೆ 2 ಗುಂಟೆ ಪೂರಾ 2 ಎಕರೆ 1 ಗುಂಟೆ ಅಲಾಟ್ ಮಾಡ್ಕೊಂಡಿದ್ವಿ ನಾವು ಪೂರಾ ಅಂದ್ರೆ ಅವನ ಹೆಸರ ಮೇಲೆ ಮಾಡ್ಕೊಂಡಿದ್ವಿ ಅವಾಗ ಕೂಡ ರದ್ದು ಮಾಡಿದ್ದು ಇದೇ ಜನ. ಇವತ್ತು ನಾವು ಸರ್ಕಾರದ ಲ್ಯಾಂಡ್ ನಾವು ಯಾಕೆ ನಮಗೆ ಅನುಕೂಲ ಆಗ್ತದೆ ಅನ್ನೋ ದೃಷ್ಟಿಯಿಂದ ಅಂಥವೆಲ್ಲ ನಾವು ಕಾಂಪ್ಲೇಂಟ್ ಅಂದ್ರೆ ದೂರು ಕೊಟ್ಟು ನಾವು ರದ್ದು ಮಾಡಿದ್ದೀವಿ. ಇವತ್ತು ನಮ್ಮನ್ನೇ ಇವರು ಅಧಿಕಾರಿಗಳು ಮೇಲಧಿಕಾರಿಗಳು ಸುಳ್ಳು ಒಂದು ತೋರಿಸಿ ದಿಕ್ಕು ತಪ್ಪಿಸಿ ಅದನ್ನು ಕಬ್ಜೆ ಮಾಡೋಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಕೈ ಬಿಡಬೇಕಂತೇಳಿ ಯಾಕೆ ಜಿಲ್ಲಾಧಿಕಾರಿಗಳು ಮತ್ತೆ ಬಂದಂತ ಎ ಸಿ ಅವರು ಕೂಡ ಹೊಸಬರು ಮತ್ತೆ ಬೀದರ್ ತಹಸೀಲ್ದಾರ್ ಕೂಡ ಅವ್ರಿಗೂ ಕೂಡ ಹೊಸಬರೇ ಇದ್ದಾರೆ ಅನಿಲಾಪುರದು.